ನಗರವೇ ಬೆಚ್ಚಿ ಬೀಳುವತ್ತ ಡಬಲ್ ಮರ್ಡರ್ ಆಗಿತ್ತು. ಮಲ ತಂದೆಯಿಂದಲೇ ಇಬ್ರು ಹೆಣ್ಮಕ್ಳ ಮರ್ಡರ್ ಆಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಮಕ್ಕಳ ತಾಯಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಕ್ಕಳ ಮೇಲೆ ತೀರಾ ಅನುಮಾನ ಇತ್ತು, ಹಾಗಾಗಿ ಕೊಲೆ ಆಗಿರಬಹುದು ಅಂತ ಹೇಳಿ ಮೃತ ಮಕ್ಕಳ ತಾಯಿ ಅನಿತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಅನಿತಾ ಎರಡನೇ ಪತಿ ಸುಮಿತ್, ಅಂದ್ರೆ ಆ ಮಕ್ಕಳ ಮಲ ತಂದೆ ಸುಮಿತ್, ಇಬ್ಬರನ್ನು ಕೂಡ ಮರ್ಡರ್ ಮಾಡಿದ್ದ. ಆ ಟೈಮ್ನಲ್ಲಿ ಅನಿತಾ ಮನೇಲಿ ಇರಲಿಲ್ಲ. ಈ ಕಾರಣವನ್ನ ಆಕೆ ಹೇಳ್ತಿರೋದು, ಅನಿತಾ ಅವ್ರು ಹೇಳ್ತಿರೋದು, ಆತನಿಗೆ ತುಂಬಾ ಅನುಮಾನಗಳಿತ್ತು, ಅದೇ ಕಾರಣದಿಂದ ಆತ ಕೊಲೆ ಮಾಡಿರಬಹುದು ಅಂತ ಹೇಳಿ. ಸುಮಿತ್ ನನ್ನ ಮಕ್ಕಳನ್ನ ಅವಾಯ್ಡ್ ಮಾಡ್ತಾ ಇದ್ದ, ಇಬ್ರು ಮಕ್ಕಳು ಸುಮಿತ್ ಏನೇ ಕೇಳಿದ್ರು ಹಾರಿಕೆಯ ಉತ್ತರವನ್ನ ಕೊಡ್ತಾ ಇದ್ರಂತೆ. ಹಾಗಾಗಿ ಇಬ್ರು ಮಕ್ಕಳನ್ನು ಕೂಡ ಆತ ಅನುಮಾನದಿಂದ ನೋಡ್ತಾ ಇದ್ನಂತೆ. ಇದೇ ವಿಚಾರಕ್ಕೆ ಮಕ್ಕಳ ಜೊತೆ ಗಲಾಟೆ ಆಗಿರುವಂತಹ ಸಂಶಯ ಇದೆ. ಆದ್ರೆ ಈ ತರ ಕೊಚ್ಚಿ ಕೊಲ್ಲೋದಕ್ಕೆ ಇದೇ ಕಾರಣ ಇರಬಹುದು ಅಂತ ಹೇಳಿ ಅನಿತಾ ಹೇಳ್ತಿದ್ದಾರೆ. ಬೇರೆ ಏನಾದ್ರೂ ಕಾರಣ ಇದ್ರೆ ಅದನ್ನ ಪೊಲೀಸರು ತನಿಖೆ ಮುಖಾಂತರ ಬಯಲಿಗೆ ತರಬೇಕಾಗುತ್ತೆ. ಆತ ಕೊಚ್ಚಿ ಕೊಲೆ ಮಾಡಿದ ಮೇಲೆ ಎಸ್ಕೇಪ್ ಆಗಿದ್ದಾನೆ. ಅಮೃತಹಳ್ಳಿಯಲ್ಲಿ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮಲತಂದೆಯೇ ಮಕ್ಕಳನ್ನ ಕೊಚ್ಚಿ ಕೊಲೆ ಮಾಡಿರುವಂತ ಘಟನೆ ನಡೆದಿರೋದು. ಇಡೀ ನಗರವೇ ಶಾಕ್ ಆಗಿತ್ತು ಈ ಡಬಲ್ ಮರ್ಡರ್ ಇಂದ. ಹಾಗಾಗಿ ಈಗ ತಾಯಿ ಹೇಳಿಕೆಯನ್ನ ಕೊಡ್ತಿರೋದು, ತುಂಬಾ ಅನುಮಾನದಿಂದ ಆತ ಮಾತಾಡಿಸ್ತಿದ್ದ, ಮತ್ತೆ ಏನೇ ಕೇಳಿದ್ರು ಕೂಡ ಹಾರಿಕೆ ಉತ್ತರವನ್ನ ಮಕ್ಕಳು ಕೊಡ್ತಾ ಇದ್ರು, ಅವಾಯ್ಡ್ ಮಾಡ್ತಾ ಇದ್ರು ನನ್ನ ಮಕ್ಕಳು ಅವನನ್ನ, ಹಾಗಾಗಿನೇ ಈ ಕೊಲೆ ಆಗಿರಬಹುದು ಅಂತೇಳಿ ಅನಿತಾ ಹೇಳ್ತಾ ಇದ್ದಾರೆ. ಇನ್ನು ಕಳೆದ ಎರಡ್ ಮೂರು ತಿಂಗಳಿಂದ ಗಂಡ ಹೆಂಡತಿ ನಡುವೆ ಗಲಾಟೆ ಆಗ್ತಾ ಇತ್ತಂತೆ. ಎರಡು ತಿಂಗಳಿಂದ ಮನೆ ಬಾಡಿಗೆಯನ್ನು ಕೊಟ್ಟಿರ್ಲಿಲ್ವಂತೆ. ಇದೇ ಕಾರಣಕ್ಕೆ ಮನೆ ಖಾಲಿ ಮಾಡೋದಕ್ಕೆ ನಾವು ಹೇಳಿದ್ವಿ. ಕೆಲಸ ಮುಗಿಸಿ ಅನಿತಾ ಮನೆಗೆ ಬಂದಿದ್ಲು, ರಕ್ತ ನೋಡಿ ಕೂಗಾಡಿದಾಗ ನಾವು ಹೋಗಿ ನೋಡಿದ್ವಿ ಅಂತ ಹೇಳಿ ಮನೆ ಮಾಲೀಕ ದೇವಿ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಅವ್ರು ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ರು, ಅದು ಪ್ರಾಬ್ಲಮ್ ಏನಿರಲಿಲ್ಲ, ಅವ್ರದ್ದು ಪರ್ಸನಲ್ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅದೇ ನಿನ್ನೆ ರಾತ್ರಿ 5 ಗಂಟೆ ಹಂಗೆ ಗೊತ್ತಾಗಿದ್ದು. ಸುಮಾರು ಎಷ್ಟು ವರ್ಷದಿಂದ ಆಯ್ತು? ಒಂದು ವರ್ಷದಲ್ಲಿ ಬಾಡಿಗೆನಲ್ಲಿ ಈ ಮನೆಗೆ ಬಂದಿದ್ರು. ಮನೇನ ಬಸ ಇವಾಗ ಒಂದೂವರೆ ವರ್ಷ ಆಗಿದೆ ಅಷ್ಟೇ. ಅದೇ ಅವ್ರು ಇಷ್ಟೇ ಹಸ್ಬ್ಯಾಂಡ್ ಇದ್ರು. ಎರಡು ತಿಂಗಳಿಂದ ಕೊಡ್ತಾ ಇದ್ದಿಲ್ಲ, ಅದು ಎರಡು ತಿಂಗಳಿಂದ ಏನು ಪ್ರಾಬ್ಲಮ್ ಇರಬಹುದು ಅಂತ. ನಮ್ಮ ಆಕೆ ಕೇಳಿದ್ರೆ ನಾವು ಖಾಲಿ ಮಾಡೋದಕ್ಕೆ ಹೇಳಿದ್ವಿ, ನಾವು ಅವ್ರಿಗೆ ಖಾಲಿ ಮಾಡೋದಕ್ಕೆ ಹೇಳಿದ್ವಿ, ಖಾಲಿ ಮಾಡ್ಬಿಡಪ್ಪ, ಗಲಾಟೆ ದಿನ ಗಲಾಟೆ ಇದ್ರೆ ಖಾಲಿ ಮಾಡುವ. ಅವರು ಒಂದನೇ ತಾಲಿ ಖಾಲಿ ಮಾಡಿಬಿಡ್ತೇನೆ ಅಂತ ಹೇಳಿದ್ರು. ಎರಡು ತಿಂಗಳಿಂದ ಬಾಡಿಗೆ ಕೊಡಲಿಲ್ಲ, ಆಮೇಲೆ ಇದು ನಾನು ಖಾಲಿ ಮಾಡೋದಕ್ಕೆ ಅವ್ರು ಹೇಳಿದ್ವಿ. ಸರಿ, ಆಯ್ತು ಸರ್, ಒಂದನೇ ತಾರೀಕಿಂದ ಖಾಲಿ ಮಾಡಬೇಕು. ಇದುವರೆಗೆ ಅವ್ರು ಎಂತ ಗಾರ್ಮೆಂಟ್ ಕೆಲಸ ಆಗಿ ಹೋಗ್ತಾರೆ, ಟೈಲರಿಂಗ್ ಕೆಲಸ ಆಗಿ. ಅವ್ರು ಬಂದ ಮೇಲೆ ಡೋರ್ ಓಪನ್ ಇತ್ತು, ಮನೆಗೆ ಹೋಗಿದ್ರೆ ನೋಡಿದ್ರೆ ಫುಲ್ ರಕ್ತ. ಆವಾಗ ನಾವು ಫೋನ್ ಮಾಡಿದೀವಿ ಪೊಲೀಸ್ಗೆ, ಪೊಲೀಸ್ ಬಂದು ಆಮೇಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.